Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನ ಸ್ವಾಮಿ. ಮತ್ತು ನಾನು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದೀನಿ. ತಾವು ದೃಷ್ಟಿಯಲ್ಲಿ ನೋಡ್ಬೋದು, ಯಾವುದು ಈ ಗ್ರಾಮ ಪಂಚಾಯತಿ ಇಷ್ಟೆಲ್ಲ ಸುತ್ತಿ ಬಳಸಿ ಮಾತಾಡ್ತಾರೆ ಹೊನ್ನ ಸ್ವಾಮಿ ಅವರನ್ನು ತಲುಪಬೇಡಿ. ಬಹುಶಃ ಕೂಡ್ಲಿ ತಾಲೂಕಿನ ಹುರುಳಿಹಾಳು ಗ್ರಾಮ ಪಂಚಾಯತಿನ ಬಂದಿದ್ದ ದೃಶ್ಯದಲ್ಲಿ ತಾವು ಕಾಣ್ಬೋದು. ಬೆಳಿಗ್ಗೆ 6 ಗಂಟೆ ಆದರೂ ಕೂಡ ಎದ್ದು ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರೋದು, ಭಾಳಷ್ಟು ದುಡಿಮೆ ಮಾಡಿಕೊಂಡೇ ಜೀವನ ಮಾಡ್ತಕ್ಕಂಥ ಒಂದು ಕುಟುಂಬ ಇರ್ತಕ್ಕಂಥ ಒಂದು ಹುಳಿಯಾಳು. ಈ ಹುಳಿಯಾಳಲ್ಲಿ ನಾನು ಪೂರ ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಜನರು ಮಾತಾಡಿದ್ದಾರೆ ಈ ಗ್ರಾಮ ಪಂಚಾಯತ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಹಾಗೆ ಮೇನ್ ಆಗಿ ಇಲ್ಲಿ ಗಮನ ಹರಿಸಬೇಕಾದದ್ದು ಒಬ್ಬ ಪಿ ಡಿ ಒ ಬಗ್ಗೆ. ಮೇಡಮ್ ಅವರು ಮೆಂಬರ್ ಇಲ್ಲಿರೋದ್ರಿಂದ ಏನು ಜನಗಳಿಗೆ ಏನಂತ ತೊಂದ್ರೆ ಯೋಚನೆ ಮಾಡಕ್ ಬಿಡಲ್ಲ. ಮೆಂಬರ್ ಗಳು ಕೇರ್ ತಗಂತಾರೆ ಸರ್, ಎಲ್ರು ಫಸ್ಟ್ ಇವ್ರ ಬಗ್ಗೆ ಕಳಿಸ್ರಿ ಅಂತಾನೆ ಹೇಳ್ತಾರ. ಮೇಡಮ್ ಅವರು ಅದೇ ತರನೇ ಹೇಳ್ತಾರ. ಹಂಗಾಗಿ ಅಂತ ಇದ್ರದ್ದೇನಿಲ್ಲ ಸರ್. ಮತ್ತೆ ಇವ್ರ ಊರಲ್ಲಿ ಅಂತಾರೆ ಸರ್, ಮಹಿಳೆ ಎಲ್ಲಿರ್ತಾರೆ ಅಲ್ಲಿ ದೇವ್ರು ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಇವತ್ತು ಈ ಮಹಿಳೆಯಿಂದ ಭಾಳಷ್ಟು ಕೆಲಸಗಳು ಅಭಿವೃದ್ಧಿ ಆಗ್ತಾ ಇದೆ ಅಂತ ಜನರು ಕೂಡ ಅಭಿಪ್ರಾಯ ಇದೆ. ಹಾಗೆ ಮೆಂಬರ್ಸ್ ಕೂಡ ಭಾಳಷ್ಟು ಸಪೋರ್ಟ್ ಇದೆ ಅಂತಕ್ಕಂಥದ್ದು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಮೇಡಮ್, ಇವತ್ತಿಗೆ ನಮ್ಗೇನು ಎಷ್ಟು ರಿಮಾರ್ಕ್ ಬಂದಿಲ್ಲ ಖರ್ಚು ವ್ಯರ್ಚಿಂದ. ಅವರು ನಮಗಿನ ಭಯತ್ಕಾರ್ಲಿಂದ ನಮಗೆ ಕೇಳ್ದಂಗೆಲ್ಲ ಕೊಡ್ತಾ ಟೈಮ್ ನಮ್ಗೇನು ಹಿಂಸೆನೆ ಮಾಡಿಲ್ಲ. ಹಿಂಸೆ ಮಾಡಿಲ್ಲ. ನೀವು ಯಾವಾಗ ಬೇಕಾದ್ರೆ ಇವಾಗ ಬೇಕಾ ಕೆಲಸ ಮುಗಿತಾ? ನಾಳೆನೆ ಬೇಕಂದ್ರೆ ತಗೊಂಡೋಗ್ರಪ್ಪ ಬಂದು ತಗ ನಿನ್ನ ಮತ್ತೆ ತಗಸ್ರಿ ನೀವು ಕೆಲಸ ಮಾಡಿ. ಮತ್ತೆ ಮೇಡಮ್ ಅಷ್ಟೆಲ್ಲ ಹೆಲ್ಪ್ ಮಾಡ್ತಾರಂತಾರೆ, ಮತ್ತೆ ಸಂಜೀವನವ್ರು ಬರೋಂಗಿಲ್ಲ ಜಾಸ್ತಿ ಅಂತಾರೆ. ಏನು ಅನಿವಾರ್ಯ ಅಂದ್ರೆ ಬರಲ್ಲ ಸರ್, ಕರೆಕ್ಟ್ ಬರ್ತದೆ ಸರ್. ನಾವು ಒಂದು ದಿನಕ್ಕೆ ಒಂದೇ ಅದಾದ ವಿಸಿಟ್ ಕೊಟ್ಟು ಹೋಗ್ತೀವಿ ಪಂಚಾಯತ್ ಸುಮ್ಕೆ. ನಾವು ಬಂದು ಹುಳಿಯಾಳಿಗೆ ಬರ್ತೇವೆ. ಪಂಚಾಯಿಂತ ನಮ್ಮ ಪಂಚಾಯತಿಗೆ ನಡೆಯಲ್ಲ. ಕರೆಕ್ಟ್ ರೂಲ್ಸು ರೂಲ್ಸು. ಪಿಡಿಯೋ ಸಾಗರ್ ಇದ್ದ ಮೇಲೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ ನಾಗರಿಕರು ಹೇಳ್ತಾರೆ. ನಿರ್ಲಕ್ಷ್ಯ ಏನಿಲ್ಲ ಸರ್. ಮೊನ್ನೆ ನೀರು ಕುಡಿಯೋ ನೀರು ಬೋರು ನೀರು ಫೇಲ್ ಆಗಿಬಿಡ್ತು ಸರ್. ಮೊನ್ನೆ ನೀರು ಕಡಿಮೆ ಆಯಿತು ಒಂದೇ ಸಲ. ಈಗ ಮತ್ತೆ ಈಗ ಮಳೆಗಾಲ ಬಂದ ಸರ್, ಮಳೆ ಜಾಸ್ತಿ ಆದ್ರೆ ನೀರೇನು ಹಾಕಿ ಚೆಕ್ ಮಾಡ್ಬೇಕಂತ ಇವತ್ತು ತಂದೆ ಮೀಟಿಂಗ್ನೇ ಮಾತಾಡಿದ್ರು. ನೀವು ಬಸ್ ಸ್ಟ್ಯಾಂಡ್ ನೋಡಿದ್ರೆ ನಿಮ್ಮೂರು ಬಸ್ ಸ್ಟ್ಯಾಂಡ್? ಹ್ಞೂ, ಬಸ್ ಸ್ಟ್ಯಾಂಡ್ ನೋಡಿದ್ರೆ. ಬಸ್ ಸ್ಟ್ಯಾಂಡ್ ನೋಡಿ. ಬಸ್ ಸ್ಟ್ಯಾಂಡ್ ಮುಂದೆ ಹೆಂಗಿದೆ? ಬಸ್ ಸ್ಟ್ಯಾಂಡ್ ಒಂದು ವಾರ ಸರ್.
ಅದನ್ನ ನಾವು ಅಲ್ಲಿ ನಿಂತ್ಕೊಂಡಾಗ ಇದನ್ನೆಲ್ಲ ಕ್ಲೀನ್ ಮಾಡ್ರಿ ಅಂತೇಳಿ ನಮ್ಮ ಕಸ ಎತ್ತಾಕರಿಗೆ ಹೇಳ್ತೀವಿ. ಯಾಕೆ ಅಲ್ಲಿ ಶೌಚಾಲಯ ಇದೆ ನೀರಿಲ್ಲ? ಶೌಚಾಲಯ ಇದೆ ಅಂದ್ರೆ ಶೌಚಾಲಯ ಇದ್ದಿಲ್ಲ, ಮೊನ್ನೆ ಕಟ್ಸಕ್ಕೆಲ್ಲ ಹೇಳಿದ್ವಿ, ಈಗ ನೀರಿಗೆ ನೀರು ಬಿಡಕ್ಕೆ ಪೈಪ್ ಲೈನ್ ಮಾಡಿಸಿ ಬಿಡ್ರಿ ಅಂತ ಹೇಳಿದ್ವಿ. ಎಷ್ಟು ವರ್ಷ ಬೇಕು ಮಾಡಿಸ್ತೀವಿ? ಒಂದು ವಾರದಾಗ. ಹೆಂಗ ಅವ್ರು ಕೆಲಸ ಮಾಡ್ತಾರೆ? ಕೆಲಸ ಮಾಡ್ತಾರೆ ಮೇಲ್ವಿಚಾರಕರು. ಯಾರು ಅವ್ರ ಹೆಸರು? ನಿಮ್ಮ ಹೆಸರೇನು? ಗಾಯತ್ರಮ್ಮ. ಹೆಂಗ್ ಕೆಲಸ ಮಾಡ್ತಾರೆ ಅವ್ರು? ಕೆಲಸ ಬೇಸ್ ಮಾಡ್ತಾರೆ. ಗೊತ್ತೈತೆ ಮೇಡಮ್ ಅವ್ರಿಗೆ, ಮುಂಚೆ ಅವ್ರು ಮಾಡಿಲ್ಲ ಕಾಂಟ್ರಾಕ್ಟ್ ಅನ್ನೋದು ಗೊತ್ತಿದೆ. ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಏನು ಕೆಲಸಗಳು ಮಾಡ್ಬೇಕಂತ ಅನ್ಕೊಂಡಿದ್ದೆ. ಮಾಡಿಸ್ಬೇಕು ಚರಂಡಿ ಇಲ್ಲ, ಮನೆ ಇಲ್ಲ, ಮನೆ ಕೇಳ್ತಾರೆ ಜನ ಊರಾಗ, ಮನೆ ಬಂದಿಲ್ಲ. ಮನೆ ಮಾಡಿಸ್ಕೊಡ್ಬೇಕು ಮನೆ ಇಲ್ದವ್ರಿಗೆ ಅಂತ ನನ್ನ ಕನಸು. ಕೇಳ್ತಾರೆ ಮನೆ ಬಂದಿಲ್ಲ. ಪೈಪ್ ಲೈನ್ ಏನಾದ್ರು ಹೋದ್ರೆ ಹಂಗೆ ಹಾಕ್ಸ್ತೀವಿ. ಈಗ ಮನೆ ಒಂದು ಬಂದಿಲ್ಲ, ಅವು ಬಂದರೆ ಅದು ಜನಗಳಿಗೆ ಏನಂತ. ಈಗ ನೀರಿಲ್ಲ ಅಂದರೆ ಆವಾಗ ನೀರು ಅದೇನು ಮಾಡಿಸ್ತೀವಿ, ಕೆಲಸ ಮಾಡಿಸ್ತಾರೆ. ಭಾಳ ಸಂಕೋಚದಲ್ಲಿ ಕೆಲಸ ಮಾಡಿಸಿದ್ದಾರೆ ಸರ್, ಅವ್ರು ನೆನೆಸ್ಬೇಕು ಇವತ್ತಿಗೆ. ಯಾರನ್ನ? ನನ್ನ ಕವಿತಾ ಮೇಡಮ್ ಅವ್ರಿಗೆ. ಹಾಂ ಸರ್, ನಾನು ನೀವು ಸುಮಾರು 2010 ಜಾಯ್ನ್ ಆಗಿದ್ದೆ. ನಾನು ಮೊದಲೇ ಬಾರಿ ಜಾಯ್ನ್ ಆದಾಗಿಂದನೂ ನಮಗೆ ಇರೋದು ಡ್ಯೂಟಿ ಮಾಡೇ ಮಾಡ್ತೀವಿ ನಾವು. ಡ್ಯೂಟಿ ನಮ್ಮ ಪಿ ಡಿ ಒ ಕೆಲಸ ಏನು, ನಮ್ಮ ಜವಾಬ್ದಾರಿ ಏನು, ನಮ್ಮ ಆಫೀಸ್ ಟೈಮಲ್ಲಿ ನಾವು ಬಂದು ನಾವು ಕೆಲಸ ಮಾಡೋದು ಅಥವಾ ಟೈಮಿಂಗೇ ಅಂತ ಏನಲ್ಲ, ನಮ್ಮ ಜವಾಬ್ದಾರಿ ಅಥವಾ ಸಾರ್ವಜನಿಕರಿಗೆ ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗ ನಾವು ಅವ್ರಿಗೆ ಸಿಗಬೇಕು. ಅದು ಮುಖ್ಯವಾಗಿ ನಮಗೆ ಬೇಕಾಗಿರೋದು. ಸಾರ್ವಜನಿಕರಿಗೆ ಅವಶ್ಯಕತೆ ಇದ್ದಾಗ ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದು, ಇಲ್ಲಿ ಜನರಿಗೆ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸ್ಕೊಡೋದು, ಜನರ ಜೀವನ ಮಟ್ಟವನ್ನು ಸುಧಾರಿಸೋದು ಮುಖ್ಯವಾಗಿ ನಮ್ಮಿಂದ. ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲರ ಕಡೆಯಿಂದನೂ ನಾವು ಜನರಿಗೆ ತೊಂದರೆ ಆಗದಂತೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕೆಲಸ ನಿರ್ವಹಿಸ್ಕೊಂಡು ಹೋಗೋದೇ ನಮ್ಮ ಉದ್ದೇಶ. ಏನು ಎಂಟಳ್ಳಿಯಲ್ಲಿ ಭೇಟಿ ಮಾಡ್ತಾರೆ, ಏನು ಸಮಸ್ಯೆ ಈ ಸದ್ಯ ಕಾಡ್ತಾ ಇರೋದು? ಏನಿಲ್ಲ ಸರ್, ಸದ್ಯ ಏನು ಸಮಸ್ಯೆ ಏನು ಯಾವುದು ಇಲ್ಲ, ಏನು ಕೆಲಸ ಇಲ್ಲ ಅಂತ ಕೇಳ್ಕೊಂಬರ್ತಾರೆ ಹೊರತು ಕೆಲಸ ಅವ್ರು ಕೇಳಿದ ತಕ್ಷಣ ಒಂದು ದಿನ ಎರಡು ದಿನದಲ್ಲೇ ಆಗೋ ವ್ಯವಸ್ಥೆ ಅಂತ ಮಾಡ್ತಾರೆ. ನಾನು ಇಲ್ಲೇ ಹಳ್ಳಿ ವಾತಾವರಣದಲ್ಲೇ ಬೆಳೆದಿರೋದು, ನಾನು ಇಲ್ಲೇ ಓದಿರೋದು, ಪಕ್ಕ ಚಿರ್ಕೊಂಡಲ್ಲೇ ಹೈಸ್ಕೂಲ್ವರೆಗೂ ಓದಿರೋದು. ನನಗೆ ಎಲ್ಲರನ್ನೂ ಹಾಗೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತೀವಿ ನಾವು, ಎಲ್ಲರನ್ನೂ ಅಣ್ಣ ಅಕ್ಕ ಅಥವಾ ಅವರಿಗೆ ಗೌರವಯುತವಾಗಿ ಮಾತಾಡಬೇಕು ನಾವು. ಮನುಷ್ಯರಾಗಿರೋ ಪ್ರತಿಯೊಬ್ಬರಿಗೂ ಅದು ಇರಲೇಬೇಕು, ನನಗೂ ಇದೆ. ಎಲ್ಲರನ್ನ ಗೌರವಯುತವಾಗಿ ಸಂಬೋಧನೆ ಮಾಡಿ ಕರಿತೀವಿ. ಅದು ನನಗೆ ಹುಟ್ಟಿನ ನನಗೆ ಅಭ್ಯಾಸ, ಅದು ನನ್ನ ವ್ಯಕ್ತಿತ್ವ. ಅದು ನಾನು ಹಾಗೆ ಕರೆಯೋದು ಎಲ್ಲರನ್ನ, ಅಣ್ಣ ಅಕ್ಕ ಅಥವಾ ಸರ್ ಮೇಡಮ್ ಅಂತಲೇ ಕರೆಯೋದು. ಇಲ್ಲಿ ಜನಕ್ಕೆ ನನಗೆ ಅದು ಅಭ್ಯಾಸ, ಅಣ್ಣ ಅಕ್ಕ ಅಂತ ಮಾತಾಡ್ಸೋದು. ಇಂದು ತುಂಬ ನನಗೆ ಆತ್ಮೀಯರಾದರೆ ಮಾತ್ರ ಹೆಸರಿಡಿದು ಮಾತಾಡಿಸ್ತೀವಿ, ಇಲ್ಲಾಂದರೆ ನಾವು ಗೌರವಯುತವಾಗಿ ಮಾತಾಡಿಸ್ತೀವಿ. ಏನು ಕವಿತೆ ಅವರಿಗೆ ಹಾದಿ ತಪ್ಪಿಡ್ತಾ ಅವ್ರ ಕನಸು ಓದಬೇಕಾದ್ರೆ ಇದೇ ಇತ್ತ ಅಥವಾ ಏನು ಬೇರೆ ಒಂದು ಹಾದಿ ಹಾಕಿಸ್ಬೇಕ ನಾ ಪಿ ಡಿ ಒ ಅಂತ? ಇಲ್ಲ, ನನಗೆ ಟೀಚರ್ ಆಗಬೇಕು ಅಂತಿತ್ತು. ಎಲ್ಲ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದ್ವಿ, ಇದು ಅವಕಾಶ ಸಿಕ್ತು, ಇಲ್ಲಿ ಬಂದು ಸೇರಿ. ಎಷ್ಟು ಹಳ್ಳಿಗಳು ಬರುತ್ತೆ ತಮ್ಮ? 8 ಹಳ್ಳಿಗಳು. 8 ಹಳ್ಳಿಗಳಿವೆ. ಎಷ್ಟು ಮೆಂಬರ್ಸ್ ಇದ್ದಾರೆ ಮೇಡಮ್ ತಮ್ಮ? 16 ಜನ ಮೆಂಬರ್ಸ್ ಇದ್ದಾರೆ. 16 ಜನ. ಏನು ಕವಿತಾ ಅವರಿಗೆ ಏನೋ ಒಂದು ಹೊರಗಡೆ ಬಡವರು ಅಥವಾ ಚಿಕ್ಕ ಮಕ್ಕಳು ಶಾಲೆ ಮಕ್ಕಳು ಕಂಡು ಪ್ರೀತಿ ಅಂತಾರೆ, ಬಹುಶಃ ತಾವು ಯಾವ ಯಾವ ಶಾಲೆಗಳಿಗೆ ಭೇಟಿ ಕೊಟ್ಟರಿ ಹಾಗಾದರೆ ಇಲ್ಲಿ ಶಾಲೆ ಸರ್ಕಾರಿ ಶಾಲೆಗಳಿಗೆ? ಸರ್, ಇಲ್ಲಿ 8 ಹಳ್ಳಿಲೂ 8 ಸರ್ಕಾರಿ ಶಾಲೆಗಳಿದ್ದಾವೆ, 7 ಉರ್ದು ಸ್ಕೂಲು ಸೇರಿ 9 ಸರ್ಕಾರಿ ಶಾಲೆಗಳಿವೆ. ಎಲ್ಲ ಸ್ಕೂಲ್ಗಳು ಭೇಟಿ ಕೊಟ್ಟಿದ್ದೀವಿ ಸರ್, ನಾವು ಎಲ್ಲ ಸ್ಕೂಲ್ಗಳಿಗೂ ಹೋಗ್ಬೋದಿದ್ದೀವಿ. ಇಲ್ಲಿ ಹೊಸದಾಗಿ ಮ್ಯಾಸರಟ್ಟಿಲಿ ಶೌಚಾಲಯ ಕಟ್ಸಿದ್ವಿ, ಉದ್ಯೋಗಾದ್ರೆ ಹೇಳ್ತೀನಿ ಈ ವರ್ಷದಲ್ಲೇ ಶೌಚಾಲಯ ಕಟ್ಸಿದ್ದೀವಿ. ಎಲ್ಲ ಈ ಪ್ರಾಥಮಿಕ ಸ್ಕೂಲ ಉರುಳಿಯಾಳಲ್ಲೂ ಶೌಚಾಲಯ ಇದೆ, ಬಳಕೆ ಮಾಡ್ತಿದ್ದಾರೆ. ಎಲ್ಲ ಸ್ಕೂಲಲ್ಲೂ ಕೆಲವೊಂದು ಕಡೆ ಈಗ ಕೆ ಕರ್ನಾರಟ್ಟಿಲಿ ಈಗಿನ ಸ್ಟಾರ್ಟ್ ಮಾಡಿದ್ದಾರೆ. ಓಬಳಾಪುರದಲ್ಲೂ ಎಲ್ಲ ವ್ಯವಸ್ಥೆ ಇದೆ. ಎಂ ಕರ್ನಾರಟ್ಟಿಲಿ ಇನ್ನು ಶೌಚಾಲಯ ಆಗಬೇಕಾಗಿದೆ. ಎಲ್ಲ ಸ್ಕೂಲ್ಗಳಿಗೂ ಭೇಟಿ ಕೊಟ್ಟಿದ್ದೀವಿ, ಅವರ ಮನವಿಗಳನ್ನು ಕೇಳಿದ್ದೀವಿ, ಆದಷ್ಟು ಸೌಲಭ್ಯಗಳನ್ನು ಒದಗಿಸಿದ್ದೀವಿ. ಮೀನ್ಕೆರೆಯಲ್ಲಿ ಟಾಯ್ಲೆಟ್ ರಿಪೇರಿ ಇತ್ತು, ಡೋರ್ ರಿಪೇರಿ ಇತ್ತು, ಮಾಡಿಸ್ಕೊಟ್ಟಿದ್ದೀವಿ. ಹೊಲ್ಸೇಲಿ ಒಂದು ಶೌಚಾಲಯ ಇದೆ, ಇನ್ನೊಂದು ಆಗಬೇಕು, ಮಾಡಿಸ್ತಾ ಇದ್ದೀವಿ, ಅದನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಮೂಲಭೂತ ಸೌಕರ್ಯ ಸ್ಕೂಲ್ಗಳಿಗೆ ಒದಗಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲೇ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ಗಣಿತ ಸ್ಪರ್ಧೆ ಏರ್ಪಡಿಸಿ ನಾವು ಪ್ರಥಮ ಬಹುಮಾನ 1000, ದ್ವಿತೀಯ ಬಹುಮಾನ 800, ತೃತೀಯ ಬಹುಮಾನ 600 ಪಂಚಾಯತಿ ಕಡೆಯಿಂದನೇ ಕೊಡ್ತೀವಿ. ಇಲ್ಲ, ನಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡಿದರೆ ಅಥವಾ ಸಂಪರ್ಕ ಮಾಡಿದರೆ ಖಂಡಿತವಾಗ್ಲೂ ವ್ಯವಸ್ಥೆ ಮಾಡಿಕೊಡ್ತೀವಿ, ಅಥವಾ ಮುಂದಿನ ವರ್ಷ ಬರೋ ದಿನಗಳಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅವರು ಮುಂಚಿತವಾಗಿ ತಿಳಿಸಿದರೆ
ಮಾಡಿಕೊಡ್ತಿದ್ವಿ, ಮುಂದೆ ಮಾಡ್ಕೊಡ್ತೀವಿ. ಇದ್ರ ಬಗ್ಗೆ ಅವ್ರ ಗಮನ ತರಬೋದಾಗಿತ್ತಲ್ಲ ತಾವು ಮೇಡಮ್ ಅವ್ರು ಸಮ್ಮರ್ ಕ್ಯಾಂಪ್ ಮಾಡಿರೋದು ಗೊತ್ತಾಯ್ತು ಸರ್. ಆದರೆ ಪ್ರೈಸಸ್ ನಮಗೆ ಫಸ್ಟಿಂದ ಮುಂಚೆಯಿಂದ ತಾಲೂಕು ಪಂಚಾಯತಿಂದ ಹೇಳಿದ್ದಿಲ್ಲಲ್ಲ, ಅದಕ್ಕೆ ನಾನು ಕೇಳಿದ್ದಿಲ್ಲ ಅಷ್ಟೇ. ಅದಕ್ಕೆ ಇನ್ನೊಂದು ಹೇಳಿ ನಾವೇ ಕೊಡಿಸ್ತೀವಿ ಸರ್. ಹುಳಿಗಳಲ್ಲಿ ಗ್ರಂಥಾಲಯದಲ್ಲಿ ಶೌಚಾಲಯ, ಅದು ಮಹಿಳೆಯರ ಶೌಚಾಲಯ, ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಬರ್ತಕ್ಕಂಥ ಶೌಚಾಲಯ ನೀರಿಲ್ಲ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಚರ್ಚೆ ಆಯಿತು ಸರ್. ಮೊದಲನೇದಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಇತ್ತು ಓಪನ್ ಮಾಡಿದಾಗ. ಓಪನಿಂಗಿಗೆ ಗೋಪಾಲಕೃಷ್ಣ ಅವರು ಸರ್ ಅವರು ಎಮ್ ಎಲ್ ಎ ಇದ್ದರು, ಓಪನಿಂಗ್ ಬಂದಿದ್ದರು, ನಾನು ಇದ್ದೆ ಆವಾಗ. ಓಪನಿಂಗ್ ಮಾಡಿಸಿದಾಗ ನೀರಿನ ವ್ಯವಸ್ಥೆ, ಮೋಟ್ರ್ ವ್ಯವಸ್ಥೆ ಎಲ್ಲನೂ ಇತ್ತು. ಒಂದು ಸ್ಟಾರ್ಟಾಗಿ ಒಂದು ಸ್ವಲ್ಪ ದಿನದಲ್ಲಿ ಹಿಂದಿನ ಮನೆಯವರು ಸ್ವಲ್ಪ ಆ ಪೈಪ್ ಲೈನ್ನ ಡ್ಯಾಮೇಜ್ ಮಾಡಿ ಸ್ವಲ್ಪ ಅದೇನೋ ತೊಂದರೆ ಆಯಿತು. ಅದಾದಮೇಲೆ ಸ್ವಲ್ಪ ನೀರಿನ ಕೊರತೆ ಆಯಿತು. ಈಗೆಲ್ಲ ಸರಿಯಾಗಿದೆ. ಇನ್ನೊಂದು ಎರಡು ದಿವಸದಲ್ಲಿ ಅಲ್ಲಿ ವ್ಯವಸ್ಥೆ ಸರಿ ಮಾಡ್ತಾರೆ. ಇವತ್ತು ಅಥವಾ ನಾಳೆಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿ ಮೇಡಮ್. ಇಷ್ಟು ಜನ ಮೆಂಬರ್ಸ್ ಅಲ್ಲಿ ವಾರ್ಡಲ್ಲಿ ಮಾತ್ರ, ಓಬಳಪ್ಪುರ ವಾರ್ಡಲ್ಲಿ ಭಾಳಷ್ಟು ಸಮಸ್ಯೆ ಅಂತೇಳಿ ಭಾಳಷ್ಟು ವಿಡಿಯೋಸ್, ಸುಮಾರು 16 ವಿಡಿಯೋಸ್ ನನ್ನ ಹತ್ರ ಇದೆ. ಬಹುಶಃ ಅದು ಅವ್ರು ಹೇಳಿದ್ದೆಲ್ಲ ನಾವು ತೆಗೆದು ಪ್ರಚಾರ ಮಾಡೋಕ್ಕಾಗಲ್ಲ. ತಮ್ಮ ಅಭಿಪ್ರಾಯ ತಗೊಳ್ಬೇಕಾಗಿ ಒಂದು ಉದ್ದೇಶ ಇತ್ತು. ಏನು ಮೇಡಮ್ ಅಲ್ಲೆಲ್ಲ ಚರಂಡಿ ಇದೆ ಇಲ್ಲ, ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಕ್ಲೀನ್ ಇಲ್ಲ, ಎಲ್ಲ ಕಲ್ಲು ಮುಳ್ಳೆಲ್ಲ ಇದೆ, ಹಾವು ಚೋಳು ಬಂದರೆ ಕಷ್ಟ ಸರ್ ಅಂತಕ್ಕಂಥದ್ದು ಕೂಡ ಅಲ್ಲಿ ಸಾರ್ವಜನಿಕರು ಆರೋಪ ಮಾಡಿದ್ರು ಈಗ ತಾನೆ. ಬಹುಶಃ ವಾರ್ಡಲ್ಲಿ ಯಾಕೆ ಈ ಥರ ಆಗ್ತಾಯಿದೆ, ತಮ್ಮ ಮೆಂಬರ್ಸ್ನ ಎಲೆಕ್ಷನ್ ಅಥವಾ ತಮ್ಮ ಗಮನಕ್ಕಿಲ್ಲ ಸರ್? ಓಬಳಾಪುರಕ್ಕೆ ಮೊದಲನೇದಾಗಿ ಬಸ್ಸುಗಳೇನು ಯಾವ ಓಡಾಡ್ತಾ ಇಲ್ಲ. ಅದೊಂದು ಸ್ವಲ್ಪ ಮೂಲೆ ಮೂಲೆ ಇರೋದ್ರಿಂದ, ಅದೊಂದು ಸಪ್ರೇಟ್ ಹಳ್ಳಿ ಆಗೋದ್ರಿಂದ ಬಸ್ ವ್ಯವಸ್ಥೆ ಸದ್ಯದ ಮಟ್ಟಿಗೆ ಇಲ್ಲ ಅಲ್ಲಿ. ಚರಂಡಿ ಒಂದು ಒಂದು ಅಥವಾ ಎರಡು ತಿಂಗಳಾಗಿದೆ, ಒಂದೂವರೆ ತಿಂಗಳಾಗಿದೆ ಕ್ಲೀನ್ ಮಾಡಿಸಿ. ಮೊನ್ನೆ ಮಳೆ ಬಂದಾಗ ಜೋರಾಗಿ ಬೇರೆ ಕಡೆಯಿಂದ ಬಂದು ಕೊಚ್ಕೊಂಡು ಬಂದು ಕಸ ಕಡ್ಡಿ ಸುತ್ಕೊಂಡಿರ್ಬೋದು. ಅಷ್ಟು ಬಿಟ್ಟರೆ ಚರಂಡಿ ಕ್ಲೀನ್ ಮಾಡಿಸಿ ಇನ್ನೂ ಒಂದೂವರೆ ತಿಂಗಳು ಅಷ್ಟೇ ಆಗಿರೋದು. ಚರಂಡಿದೇನು ಯಾವುದೇ ಸಮಸ್ಯೆ ಇಲ್ಲ. ನೀರಿಂದು ಸ್ವಲ್ಪ ಸಮಸ್ಯೆ ಇದೆ. ಆ ಊರಿಗೆ ಶುದ್ಧ ಕುಡಿಯುವ ನೀರು ಬೇಕು, ಅವ್ರಿಗೆ ಶುದ್ಧ ಕುಡಿಯೋ ನೀರಿನ ಅವಶ್ಯಕತೆ ಐತೆ. ಅದು ಶುದ್ಧ ಕುಡಿಯೋ ಘಟಕ ಕೂಡ ಇಲ್ಲ, ನೀರು ಅದು ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. ಈ ಬಗ್ಗೆ ನಾವು ಕುಡಿಯುವ ಇಲಾಖೆಗೆ ವರದಿ ಕೊಟ್ಟಿದ್ದೀವಿ. ಅದು ಇನ್ನೊಂದು ಬೋರು ಅಥವಾ ಇನ್ನೊಂದು ಏನೋ ಹಾಕ್ಸಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಅವರಿಗೆ ಕುಡಿಯೋ ನೀರು ಇಲ್ಲ. ಮುಖ್ಯವಾಗಿ ನಾನು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಕಾರಣ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು, ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು, ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಮೇಲಾಧಿಕಾರಿಗಳಾದ ನಮ್ಮ ಇಒ ಸಾಹೇಬರು, ರವಿಕುಮಾರ್ ಸಾಹೇಬರು, ಸೊ ಅವರೆಲ್ಲರ ಸಹಕಾರದಿಂದ, ಈ ಊರಿನ ಸಾರ್ವಜನಿಕರ ಆಡಳಿತ ಮಂಡಳಿ ಸಹಕಾರದಿಂದ ನಾನು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ, ಇಲ್ಲಿ ಇಷ್ಟು ವರ್ಷ ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.